ಕೇರಳದಲ್ಲಿ ಬುದ್ಧಿವಂತಿಕೆ ಮೆರಿಟ್ ಎರಡೇ ಇದ್ದಿದ್ದರೆ ಇಲ್ಲಿವರೆಗೂ ಉದ್ಧಾರ ಆಗಕ್ಕೆ ನಿಮಗೆ ಬಡದಿದ್ದಿದ್ರು ರೋಗ ಏನಾವಾಗ ಆ ಸ್ಟೇಟ್ಗೆ ಯಾಕೆ ಈ ಸ್ಟೇಟ್ ಇವತ್ತು ಫಿನಾನ್ಷಿಯಲಿ ಆ ಸ್ಟೇಜಿಗೆ ಬಂದಿದೆ ಯಾಕೆ ಬಂತು ಯಾರು ಕೇಳ್ಕೊಳ್ಳಲ್ಲ ತಾನೆ ಅಲ್ಲಿರೋ ಹುಡುಗರುಗಳು ಬೇರೆ ರಾಜ್ಯಗಳಿಗೆ ಓಡೋಗ್ತಾರೆ ಜಾಬ್ಗಂಗಾರೆ ಏನಕ್ಕೆ ಓಡೋಗಬೇಕವ್ರು ನಿಮ್ಮ ರಾಜ್ಯದಲ್ಲೇ ಇದ್ದಿದ್ದಿದ್ರೆ ಬಂಡವಾಳ ಅಂದರೆ ಬಂಡವಾಳ ಇದ್ರತಾರೆ ನಿಮ್ಮ ಹತ್ರ ಕೇರಳದಲ್ಲಿ ಆರ್ ಒನ್ ಆಫ್ ದಿ ಮೋಸ್ಟ್ ಫಿನಾನ್ಷಿಯಲಿ ವೆರಿ ಟಫ್ ಸ್ಟೇಟ್ ಅದ ಬಡವಳ ಓಡ್ಬಿಡ್ತಾರಂತೆ ಎಲ್ಲಿಂದ ಕೇರಳದ ಒಂದೇ ಉದ್ದೇಶ ಅಂದರೆ ಕೇರಳ ಮೊದಲಿಂದ ಅನ್ನೋಲ್ಲೂ ಎಜುಕೇಶನ್ ಸ್ವಲ್ಪ ಮುಂದೆ ಹಾಗಾಗಿ ಅಲ್ಲಿ ಮಕ್ಕಳು ಓದ್ಬಿಡುತ್ತೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಲ್ಲ ಹೊರಗೆ ಬರಲೇಬೇಕು ಬೇರೆ ದಾರಿ ಇಲ್ಲ ಅದರಲ್ಲಿ ಪ್ರಮುಖ ಆಕರ್ಷಣೀಯ ರಾಜ್ಯ ಕರ್ನಾಟಕನೇ ಈ ಕಡೆಗೆ ಶಿಫ್ಟ್ ಒಂದು ಒಂದು ಮೇಜರಲ್ಲಿ ಇನ್ಯಾರೋ ಪೇ ಸಿಎಂ ಅಲ್ಲ ಪೇ ಫೋನ್ ಪೇನವ್ರು ಯಾರೋ ಹೇಳಿದ್ದಾರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮ್ಮ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗ ಮಾಡಕ್ಕೆ ಅರ್ಹರಲ್ವಾ ಅಂತ ಯು ಆರ್ ರೈಟ್ ಸರ್ ನನ್ನ ಪ್ರಕಾರದಲ್ಲಿ ಸರಿ ಇದೆ ಅವ್ರದ್ದು ಕರ್ನಾಟಕದಲ್ಲಿ ಹುಟ್ಟಿದ್ದ ಮಕ್ಕಳು ಯಾವ ರಾಜ್ಯದಿಂದಾದರೂ ಬಂದು ಈ ರಾಜ್ಯದಲ್ಲಿ ಬಂದಾಗ ತಂದೆ ತಾಯಿ ಇಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ಈ ರಾಜ್ಯದ ಕೆಲಸ ಮಾಡಕ್ಕೆ ಅರ್ಹರಲ್ಲ ಅಂತ ಹೇಳಕ್ ಬರದೇ ಇಲ್ಲ ಬರಬಾರ್ದು ನನ್ನ ಪ್ರಶ್ನೆ ಇಷ್ಟೇ ಬಂದ ಮೇಲೆ ಉಡಾಫ್ವೆ ಹೊಡ್ಕೊಂಡು ಕನ್ನಡನೇ ಕಲಿಬೇಕಾಗಿಲ್ಲ ಅನ್ನೋದು ತೋರ್ಸೋನ್ಗೆ ಅಬ್ಬಾರ್ಸ್ಪೆಕ್ ಇಟ್ಕೊಂಡು ಅಂತ ನಾನು ಹೇಳ್ತಿರೋದು ಅದನ್ನ ನಾವು ಇಲ್ಲಿ ನಾ ಕಲಿಬೇಕಾಗೇ ಇಲ್ಲ ನಾನು ಇರ್ತೀನಿ ನಿನ್ನ ಇಷ್ಟಿದ್ರೆ ಇರೋಕೆ ಹೋಗು ನಿನ್ ರಾಜ್ಯಕ್ಕೆ ಅನ್ನ ತಿನ್ನಕ್ಕೆ ಬಂದವನು ಕಲಿಯಲ್ಲ ಅನ್ನೋದಿದ್ರೆ ಹೇಗೆ ಅಥವಾ ಇಲ್ಲಿ ನಾನು ದುಡ್ಡು ಮಾಡಕ್ಕೆ ಬಂದಿದ್ದೀನಿ ಬಂದಿದೀನಿ ಕಲಿಯಲ್ಲ ಅಂದ್ರೆ ಹೇಗೆ ಸ್ಥಳೀಯರಿಗೆ ಜಾಗ ಕೊಡಲ್ಲ ಅಂದ್ರೆ ಹೇಗ ಅದು ಯಾರೋ ಪೇ ಸಿ ಯಾರೋ ಕೇಳಿದಾರಲ್ಲ ಫೋನ್ ಪೇನವರಲ್ಲ ಫೋನ್ ಪೇ ಸಿಇಾಯ್ ಉದ್ಯೋಗ ಅವ್ರ ಸರಿ ಇದೆ ಅವ್ರದ್ದು ವಾದ ಅವ್ರದ್ದು ವಾದ ನಾನು ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ ಅವರು ಯಾವುದೋ ಕಾಲದಲ್ಲಿ ಆ ತಂದೆ ತಾಯಿ ಬೆಂಗಳೂರಿಗೆ ಬಂದಿರ್ಬೋದು ಇಲ್ಲಿ ಮಕ್ಕಳು ಹುಟ್ಟಿರುತ್ತವೆ ಆ ಮಕ್ಕಳು ಕನ್ನಡದಲ್ಲಿ ಉದ್ಯೋಗ ನಿಮ್ಮ ಅಪ್ಪ ಅಮ್ಮ ಬಂದ ನೀವು ಇಲ್ಲೂ ಇಲ್ಲ ನೀವು ಮಾಡೋಂಗಿಲ್ಲ ರಾಂಗ್ ಅದು ಇಟ್ಸ್ ನಾಟ್ ಫೇರ್ ಅದು ಫೇರ್ ಅಲ್ಲ ಅದನ್ನೇ ಹೇಳಿದ್ದು ಚರ್ಚೆಯಲ್ಲಿ ಒಳಪಡಿಸಿ ಇದನ್ನೆಲ್ಲ ಇಂತಹ ನ್ಯೂನ್ಯತೆಗಳನ್ನು ತೆಗೀರಿ ಹೊರಕ್ಕೆ ಸರಿಪಡಿಸ್ಕೊಂಬ ಬಜ್ಜಾಬ್ ಕೊಡ್ಲೇಬೇಕು ಕೊಡಲ್ಲಾಚೆ ಓಡೋಗ್ಬಿಡ್ತೀನಿ ಅಂತಂದ್ರೆ ಹೋಗಾಯ ಅನ್ಬೇಕು ಅದೇನು ಮಾಡ್ಕೋತೀಯ ನೋಡ್ತೀವಿ ಅಂತ